ಸೇವಾಲಲ್ಲವರ 28ನೇ ಜಯಂತಿ ಒಂದು ಕಾರ್ಯಕ್ರಮದಲ್ಲಿ 282ನೇ ಜಯಂತಿ ಉತ್ಸವದಲ್ಲಿ ಭಾಗವಹಿಸುವುದಕ್ಕೋಸ್ಕರ ನಾವು ಮತ್ತೆ ಬಸವಣ್ಣ ಸಚಿವರಾದ ಪ್ರಭು ಚವಾಣ್ ಅವರು ಮತ್ತೆ ನಮ್ಮ ಬಸವರಾಜ್ ಅವರು ಇವರೆಲ್ಲ ಪ್ರಮುಖರು ಬಂದಿದ್ದೇವೆ ಪ್ರತಿ ವರ್ಷ ಸಂತ ಸೇವಾಲಾಲ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಣಜಾರ ಸಮಾಜದ ಅಭಿವೃದ್ಧಿಗಾಗಿ ಬಣಜಾರ ನಿಗಮವನ್ನು ಮಾಡಿದ ಅದಕ್ಕಾಗಿ ಬೇಕಾದಂತಹ ಅನೇಕ ಸೌಲಭ್ಯಗಳನ್ನು ಬಳಸಿಕೊಟ್ಟು ಬಣಜಾರ ತಾಂಡಗಳ ಅಭಿವೃದ್ಧಿಗಾಗಿ ಎಲ್ಲ ಮುಖ್ಯ ರಸ್ತೆಗಳನ್ನು ಮಾಡಿ ಡಾಂಬರೀಕರಣ ಮಾಡಬೇಕು ಅಂತೇಳಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಾಂಡ ಅಭಿವೃದ್ಧಿಗೆ ಮಾಡಬೇಕು ಅಂತಿದ್ದೇವೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅನುದಾನವನ್ನು ಕೊಟ್ಟು ತಾಂಡ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪ ನಮ್ಮದಾಗಿದೆ ಅದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ ಸರ್ ಇನ್ನೊಂದು ಸರ್ಕಾರಕ್ಕೆ ಮೀಸಲಾತಿದ್ದಕ್ಕಂತ ಜಾಸ್ತಿ ಕಾರಣ ಈ ಮೀಸಲಾತಿ ಬಗ್ಗೆ ಅವರ ಹೋರಾಟ ನ್ಯಾಯಬದ್ಧವಾಗಿದೆ ಮೀಸಲಾತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರುವಂಥದ್ದು ನಾನು ಹೋರಾಟ ಮಾಡುತ್ತಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಎಲ್ಲ ಸಮಾಜದ ಈ ಒಂದು ಹೋರಾಟಗಳೇನಿದೆ ಅದು ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು ಅಥವಾ ನಮ್ಮ ವಾಲ್ಮೀಕಿ ಸಮಾಜ ಇರ್ಬೋದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅವರ ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಯಾವುದೇ ಹೋರಾಟ ಮಾಡ್ತಿರೋ ಸ್ವಾಮೀಜಿಯವರು ಇದರ ಬಗ್ಗೆ ಸಂಶಯ ಪಡುವಂಥ ಅಗತ್ಯ ಇಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಯಾವ ಮಾರ್ಗದಲ್ಲಿ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ಮಾಡಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಅವರು ನಾನು ಕೊಡ್ತೇನೆ.